ಆಕಾಶವಾಣಿ ಮೈಸೂರು ವಿಜ್ಞಾನ ಭಾರತಿ ವಿಜ್ಞಾನ ಸಂಚಿಕೆಯಲ್ಲಿ ವರ್ಣತಂತು ವ್ಯತ್ಯಯದ ಕಾಯಿಲೆಗಳು ಈ ಬಗ್ಗೆ ಭಾಷಣ ನಂತರ ಜೀವಿಗಳಲ್ಲಿ ರಕ್ಷಣಾ ತಂತ್ರಗಳು ಈ ಕುರಿತು ಮಾತಿರುತ್ತದೆ ಈಗ ಮೊದಲಿಗೆ ಕೇಳಿ ವರ್ಣತಂತು ವ್ಯತ್ಯಯದ ಕಾಯಿಲೆಗಳು ಈ ಬಗ್ಗೆ ಮಾತನಾಡಲಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಹಾಗೂ ಜಿನೋಮೆಟಿಕ್ಸ್ ವಿಭಾಗದ ಚೇರ್ಮನ್ ಹಾಗೂ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಜೀವ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ವಿಶಿಷ್ಟ ದೇಹ ರಚನೆ ಆಕಾರಗಳು ರೂಪರೇಷೆಗಳಿರುತ್ತವೆ ಕೋಟ್ಯಾಂತರ ಜೀವಕೋಶಗಳ ಸಮ್ಮಿಲನದಿಂದಾಗಿ ಜೀವಿಯ ಅಂಗಾಂಗಗಳ ರಚನೆ ಕಾರ್ಯವೈಖರಿಯನ್ನು ನಿಯಂತ್ರಿಸುವುದು ಜೀವಕೋಶದ ಕೇಂದ್ರವಾದ ಕೋಶಕೇಂದ್ರ ಅಥವಾ ಕೋಶಬಿತ್ತಿ ಕೋಶಬಿತ್ತಿಯು ನಿರ್ದಿಷ್ಟ ಸಂಖ್ಯೆಯ ವರ್ಣತಂತುಗಳನ್ನು ಹೊಂದಿರುತ್ತದೆ ವರ್ಣತಂತುಗಳಲ್ಲಿ ಜೀನ್ಗಳು ಅಥವಾ ಗುಣಾಣು ಅಂತಲೂ ಸಹ ನಾವು ಕರಿತೀವಿ ಅಥವಾ ವಂಶವಾಹಿಗಳು ಅಥವಾ ಘಟಕಗಳು ಅಂತಲೂ ಸಹ ಹೇಳಬಹುದು ಇವುಗಳು ಇರುತ್ತದೆ ಪ್ರತಿಯೊಂದು ಜೀವಿಯ ಹಣೆಬರವನ್ನು ನಿರ್ಧರಿಸುವುದೇ ಈ ವರ್ಣತಂತುಗಳು ಪ್ರತಿಯೊಂದು ಜೀವಿಯಲ್ಲೂ ನಿರ್ದಿಷ್ಟ ಸಂಖ್ಯೆಯ ವರ್ಣತಂತುಗಳಿದ್ದು ಮಾನವನಲ್ಲಿ ಇವುಗಳ ಸಂಖ್ಯೆ ನಲವತ್ತಾರು ಈ ಸಂಖ್ಯೆಯಲ್ಲಾಗಲಿ ಅಥವಾ ಆಕಾರದಲ್ಲಾಗಲಿ ಏನಾದರೂ ವ್ಯತ್ಯಯವಾದರೆ ಅವುಗಳನ್ನು ನಾವು ವರ್ಣತಂತುಗಳ ವ್ಯತ್ಯಯದ ಕಾಯಿಲೆಗಳು ಅಂತ ಕರಿತೀವಿ ಇವುಗಳಲ್ಲಿ ಪ್ರಮುಖವಾದದ್ದು ವರ್ಣತಂತುಗಳ ಸಂಖ್ಯೆಯ ವ್ಯತ್ಯಯದುಂಟಾಗುವ ಕಾಯಿಲೆಗಳು ಹಾಗೆಯೇ ವರ್ಣತಂತುಗಳ ಆಕಾರದ ವ್ಯತ್ಯಯದಿಂದಲೂ ಸಹ ಈ ಕಾಯಿಲೆಗಳು ಉಂಟಾಗುತ್ತದೆ ವರ್ಣತಂತುಗಳಲ್ಲಿ ಎರಡು ವಿಧಗಳಿವೆ ಮೊದಲನೆಯದು ಆಟೋಸೋಮ್ಗಳು ಇವು ಜೀವಿಯ ಸಂಪೂರ್ಣ ನಿಯಂತ್ರಣವನ್ನು ಕಾಯ್ದುಕೊಳ್ಳುತ್ತವೆ ಮಾನವನಲ್ಲಿ ಇವುಗಳ ಸಂಖ್ಯೆ ನಲವತ್ನಾಲ್ಕು ಎರಡನೇ ವಿಧದ ವರ್ಣತಂತುಗಳು ಲಿಂಗ ನಿರ್ಧರಿಸುವ ವರ್ಣತಂತುಗಳು ಇವುಗಳ ಸಂಖ್ಯೆ ಎರಡು ಇವು ಭ್ರೂಣವು ಗಂಡು ಅಥವಾ ಹೆಣ್ಣಾಗಬೇಕೆಂಬುದನ್ನು ನಿರ್ಧರಿಸುತ್ತವೆ ಗಂಡಸರಲ್ಲಿ ಎಕ್ಸ್ ವೈ ಮತ್ತು ಹೆಂಗಸರಲ್ಲಿ ಎಕ್ಸ್ ಎಕ್ಸ್ ಎಂಬ ಲಿಂಗ ನಿರ್ಧರಿಸುವ ವರ್ಣತಂತುಗಳಿವೆ ಆಟೋಸೋಮ್ಗಳ ವ್ಯತ್ಯಯದ ಕಾಯಿಲೆಗಳ ಬಗ್ಗೆ ನಾವು ನೋಡೋದಾದರೆ ಸಾಮಾನ್ಯವಾಗಿ ಇವು ಭ್ರೂಣದ ಸಾವಿಗೆ ಕಾರಣವಾಗುತ್ತದೆ ಭ್ರೂಣ ಉಳಿದರೂ ಸಹ ಅವು ಜನನದ ವೇಳೆಯಲ್ಲಿ ಮರಣವನ್ನಪ್ಪುತ್ತದೆ ಅಥವಾ ಕಡಿಮೆ ವರ್ಣತಂತುಗಳನ್ನೊಳಗೊಂಡ ಭ್ರೂಣವು ಗರ್ಭಪಾತದ ಪ್ರಮುಖ ಕಾರಣಗಳಲ್ಲಿ ಒಂದಾಗಿರುತ್ತದೆ ಆಟೋಸೋಮ್ಗಳ ಸಂಖ್ಯೆ ವ್ಯತ್ಯಯದ ಕಾಯಿಲೆಗಳಲ್ಲಿ ಪ್ರಮುಖವಾದದ್ದು ತ್ರಿವಳಿ ವರ್ಣತಂತು ಹದಿಮೂರು ತ್ರಿವಳಿ ವರ್ಣತಂತು ಹದಿನೆಂಟು ಹಾಗೂ ತ್ರಿವಳಿ ವರ್ಣತಂತು ಇಪ್ಪತ್ತೊಂದು ಅಂದರೆ ಟ್ರೈಝೋಮಿ ಹದಿಮೂರು ಟ್ರೈಝೋಮಿ ಹದಿನೆಂಟು ಅಥವಾ ಟ್ರೈಝೋಮಿ ಇಪ್ಪತ್ತೊಂದು ಅಂತ ನಾವು ಕರಿತೀವಿ ಟ್ರೈಸೋಮಿ ಹದಿಮೂರರ ಒಂದು ವ್ಯತ್ಯಯವನ್ನು ನಾವು ನೋಡೋದಾದರೆ ಇದನ್ನು ನಾವು ಪಟಾಸ್ ಸಿಂಡ್ರೋಮ್ ಅಂತಲೂ ಸಹ ಕರಿತೀವಿ ಮಾನವನ ವರ್ಣತಂತುಗಳ ವ್ಯತ್ಯಾಸ ಅಥವಾ ಅಸ್ವಸ್ಥತೆಗಳು ಅಪರೂಪವೆನಿಸಿದರೂ ಸಹ ಅಲ್ಲೊಂದು ಇಲ್ಲೊಂದು ಪ್ರಕರಣಗಳು ದಾಖಲಾಗುತ್ತವೆ ಕಾಯವರ್ಣತಂತುಗಳ ವ್ಯತ್ಯಾಸದ ಮಕ್ಕಳು ಬದುಕುಳಿಯುವ ಸಂಭವ ಅತಿ ಕಡಿಮೆಯಾದರೂ ಬದುಕುಳಿದ ಮಕ್ಕಳ ಜೀವಿತಾವಧಿ ಕೇವಲ ಕೆಲವು ತಿಂಗಳುಗಳು ಅಥವಾ ಕೆಲವು ವರ್ಷಗಳಾಗಿರಬಹುದು ಯಾವ ಕಾಯ ವ್ಯತ್ಯಾಸವಿದೆ ಎಂಬ ಸಂಗತಿಯ ಮೇಲೆ ಆ ಮಗುವಿನ ಜೀವಿತಾವಧಿಯು ನಿರ್ಧಾರವಾಗುತ್ತದೆ ಇಂಥ ಒಂದು ಅಪರೂಪದ ಅಸ್ವಸ್ಥತೆಯೇ ತ್ರಿವಳಿ ಹದಿಮೂರು ಸಾಮಾನ್ಯವಾಗಿ ಮಕ್ಕಳಲ್ಲಿ ಎರಡು ಹದಿಮೂರನೆಯ ವರ್ಣತಂತುಗಳಿರುತ್ತದೆ ಇವು ತಂದೆಯಿಂದ ಒಂದು ತಾಯಿಯಿಂದ ಮತ್ತೊಂದು ಹಾಗಾಗಿ ಎರಡು ಹದಿಮೂರನೆಯ ವರ್ಣತಂತುಗಳು ಆದರೆ ತ್ರಿವಳಿ ಹದಿಮೂರರಲ್ಲಿ ಇವುಗಳ ಸಂಖ್ಯೆ ಹೆಚ್ಚಿರುತ್ತದೆ ಇಲ್ಲಿ ತಂದೆ ಅಥವಾ ತಾಯಿಯಿಂದ ಎರಡು ಹದಿಮೂರನೆಯ ವರ್ಣತಂತು ಅಂಡಾಣು ಅಥವಾ ವೀರ್ಯಾಣುವಿನೊಂದಿಗೆ ಬಂದಿರುವುದರಿಂದ ಮಗುವಿನಲ್ಲಿ ಒಟ್ಟು ಹದಿಮೂರನೆಯ ವರ್ಣತಂತುಗಳು ತ್ರಿವಳಿಯಾಗಿರುತ್ತದೆ ಕ್ರಿಸ್ತಶಕ ಸಾವಿರದ ಆರುನೂರ ಐವತ್ತೇಳರಲ್ಲಿ ತ್ರಿವಳಿ ಹದಿಮೂರರ ಅಸ್ವಸ್ಥತೆಯನ್ನು ಥಾಮಸ್ ಬರ್ತಾಲಿನ್ ಎಂಬ ವೈದ್ಯನು ಪ್ರಥಮ ಬಾರಿಗೆ ಗುರುತಿಸಿದನು ಆದರೆ ಡಾಕ್ಟರ್ ಪಟಾಸ್ ಎಂಬುವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಈ ಕಾಯಿಲೆಯು ತ್ರಿವಳಿ ಹದಿಮೂರ ವರ್ಣತಂತುವಿನ ತೊಂದರೆ ಎಂಬ ವಿಚಾರವನ್ನು ಜಗತ್ತಿಗೆ ತಿಳಿಸಿದನು ಆದ್ದರಿಂದ ಆ ವೈದ್ಯನ ಜ್ಞಾಪಕಾರ್ಥವಾಗಿ ತ್ರಿವಳಿ ಹದಿಮೂರಕ್ಕೆ ಪಟಾಸ್ ಕಾಯಿಲೆ ಅಥವಾ ಪಟಾಸ್ ಸಿಂಡ್ರೋಮ್ ಎಂಬ ಹೆಸರಿದೆ ಈ ಕಾಯಿಲೆಯು ಪೆಸಿಫಿಕ್ ಮಹಾಸಾಗರದ ಕೆಲವು ಬುಡಕಟ್ಟು ಜನಾಂಗಗಳಲ್ಲಿ ಯಥೇಚ್ಛವಾಗಿ ಕಂಡುಬಂದಿತು ಆದರೆ ಕಾರಣವೇನೆಂಬುದು ಯಾರಿಗೂ ತಿಳಿದಿರಲಿಲ್ಲ ಈ ಬುಡಕಟ್ಟು ಜನರಿರುವ ದ್ವೀಪಗಳನ್ನು ಅಣುಬಾಂಬ್ಗಳ ಪರೀಕ್ಷೆಗೆ ಬಳಸಿಕೊಂಡ ವಿಚಾರ ನಂತರ ಹೊರಜಗತಿಗೆ ತಿಳಿಯಿತು ಅಣುಬಾಂಬ್ ಪರೀಕ್ಷೆಯ ಸಂದರ್ಭದಲ್ಲಿ ಆ ಜನರನ್ನು ಅವರ ಸ್ಥಳದಿಂದ ತೆರವುಗೊಳಿಸಿದರೂ ಸಹ ಬಹಳ ವರ್ಷಗಳ ನಂತರ ಆ ಜನಾಂಗದವರು ತಮ್ಮ ಮೂಲ ಸ್ಥಳಗಳಿಗೆ ಹಿಂದಿರುಗಿದ ಕಾರಣ ಹುಟ್ಟಿರುವ ಮಕ್ಕಳಲ್ಲಿ ಪಟಾಸ್ ಅಸ್ವಸ್ಥತೆ ಕಾಣಿಸಿದೆ ಅಂದರೆ ಅಣುಪಾಂಬಿನ ವಿಕಿರಣಗಳೇ ಇದಕ್ಕೆ ಕಾರಣವೆನ್ನುವ ವಿಚಾರ ಪ್ರಥಮ ಬಾರಿಗೆ ವಿಜ್ಞಾನಿಗಳಿಗೆ ಲಭ್ಯವಾಯಿತು ಈ ಕಾಯಿಲೆಯ ಗುಣಲಕ್ಷಣಗಳು ಮುಖ್ಯವಾಗಿ ಬುದ್ಧಿಮಾಂದ್ಯತೆ ಕಿರಿದಾದ ತಲೆಬುರುಡೆ ಅದನ್ನು ಮೈಕ್ರೊಸೆಫಾಲಿಂತನ್ನು ಸಹ ಕರಿತೀವಿ ಕಣ್ಣಿನ ತೊಂದರೆಗಳು ಅಗಲವಾದ ಹಿಮ್ಮಡಿ ಕಿವಿ ಕೆಳಭಾಗಕ್ಕೆ ಸ್ಥಳಾಂತರವಾಗಿರುವುದು ಹೊಟ್ಟೆಯಲ್ಲಿ ಹಲವಾರು ರೀತಿಯ ತೊಂದರೆಗಳು ಹೆಚ್ಚಿನ ಸಂಖ್ಯೆಯ ಕೈ ಮತ್ತು ಕಾಲಿನ ಬೆರಳುಗಳು ವಿಕೃತ ಪಾದ ಸೀಳುತುಟಿ ಹೆಬ್ಬೆರಳ ಮೇಲೆ ಆವರಿಸಿರುವ ಇತರ ಬೆರಳುಗಳು ವಿಕೃತಗೊಂಡ ಹಸ್ತರೇಖೆಗಳು ಕಿಡ್ನಿ ಹೃದಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಇತ್ಯಾದಿ ಗಂಡು ಹಾಗೂ ಹೆಣ್ಣಿನ ವೀರ್ಯ ಹಾಗೂ ಅಂಡಾಣುಗಳ ಉತ್ಪಾದನೆಯ ಸಮಯದಲ್ಲುಂಟಾಗುವ ಕೋಶ ವಿಭಜನೆಯ ವ್ಯತ್ಯಾಸವು ತ್ರಿವಳಿ ಹದಿಮೂರರ ಪ್ರಮುಖ ಕಾರಣ ಕೋಶ ವಿಭಜನೆ ವ್ಯತ್ಯಯದಿಂದ ಭ್ರೂಣದಲ್ಲಿ ಹದಿಮೂರನೇ ವರ್ಣತಂತು ಎರಡರ ಬದಲು ತ್ರಿವಳಿಯಾಗಿರುತ್ತದೆ ವಯಸ್ಸಾದ ಮಾನವನಲ್ಲಿ ಕೋಶ ವಿಭಜನೆಯ ವ್ಯತ್ಯಾಸವು ಸಾಮಾನ್ಯವಾಗಿ ಕಂಡುಬರುವುದರಿಂದ ವಯಸ್ಸಾದ ಗಂಡು ಹೆಣ್ಣುಗಳಿಗೆ ತ್ರಿವಳಿ ಹದಿಮೂರು ಮಕ್ಕಳು ಹುಟ್ಟುವ ಸಾಧ್ಯತೆ ಹೆಚ್ಚು ತಂದೆ ಅಥವಾ ತಾಯಿಯರು ತಮಗೆ ಗೊತ್ತಿಲ್ಲದೆ ವಿಕಿರಣಗಳ ಸೋರಿಕೆ ವೈರಾಣುವಿನ ಸೋಂಕು ವಿಷಯುಕ್ತ ಆಹಾರ ಪದಾರ್ಥಗಳ ಸೇವನೆ ಮುಂತಾದವುಗಳಿಗೆ ಗುರಿಯಾಗಿರುತ್ತಾರೆ ಆದ ಕಾರಣ ಅವರ ಮಿಯಾಟಿ ಕೋಶ ವಿಭಜನೆಯ ವ್ಯತ್ಯಾಸವು ಅಸ್ವಸ್ಥ ಅಂಡಾಣುಗಳು ಹಾಗೂ ವಿರ್ಯಾಣುಗಳನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಇಂತಹ ಅಸ್ವಸ್ಥ ಜೀವಕೋಶಗಳು ಭ್ರೂಣದ ಬೆಳವಣಿಗೆಯ ಹಂತಗಳಲ್ಲಿ ಅಂಗಾಂಗಗಳು ಅಥವಾ ಅಂಗಾಂಶಗಳ ಬೆಳವಣಿಗೆಯಲ್ಲಿ ವ್ಯತ್ಯಾಸವನ್ನುಂಟು ಮಾಡುವುದರಿಂದ ಈ ಥರದ ಸಿಂಡ್ರೋಮ್ಗಳನ್ನು ನಾವು ನೋಡುತ್ತೇವೆ ಇದಲ್ಲದೆ ತಂದೆ ತಾಯಿಗಳಲ್ಲಿ ವರ್ಣತಂತುಗಳ ಸ್ಥಳಾಂತರಗಳೇನಾದರೂ ಆಗಿದರೆ ಅಂದರೆ ಕ್ರೊಮೋಸೋಮಲ್ ಟ್ರಾನ್ಸ್ಲೊಕೇಶನ್ ಅಂತ ನಾವು ಕರಿತೀವಲ್ಲ ಅದು ಸಂಭವಿಸಿದಾಗ ಅವರ ಒಟ್ಟು ವರ್ಣತಂತುಗಳ ಸಂಖ್ಯೆ ನಲವತ್ತಾರೇ ಇದ್ದರೂ ಸಹ ಸ್ಥಳಾಂತರಗೊಂಡ ವರ್ಣತಂತುವು ಹುಟ್ಟಿದ ಮಗುವಿನಲ್ಲಿ ವರ್ಗಾವಣೆಯಾಗಿ ತ್ರಿವಳಿ ಹದಿಮೂರು ಹೊಂದುವ ಸಾಧ್ಯತೆ ಇದೆ ಇದಲ್ಲದೆ ಕೆಲವು ಮಕ್ಕಳಿಗೆ ಕೆಲವು ಜೀವಕೋಶಗಳಲ್ಲಿ ವರ್ಣತಂತುಗಳ ಸಂಖ್ಯೆ ಸರಿಯಾಗಿದ್ದರೂ ಮತ್ತೆ ಕೆಲವು ಜೀವಕೋಶಗಳಲ್ಲಿ ತ್ರಿವಳಿ ಹದಿಮೂರು ಇರುತ್ತದೆ ಈ ಒಂದು ಸ್ಥಿತಿಯನ್ನು ನಾವು ಮೊಸೈಕಿಸಂ ಎನ್ನುತ್ತೇವೆ ಈ ಸಂದರ್ಭದಲ್ಲಿ ಕಾಯಿಲೆಯ ತೀವ್ರತೆ ಕಡಿಮೆ ಇರುತ್ತದೆ ಏನೇ ಆದರೂ ಪಟಾಸ್ ಮಕ್ಕಳ ಜೀವಿತಾವಧಿ ಕೆಲವು ಗಂಟೆಗಳು ಅಥವಾ ಕೆಲವು ದಿನಗಳು ಮಾತ್ರ ತಂದೆ ಅಥವಾ ತಾಯಿ ಯಾರೊಬ್ಬರಾದರೂ ಈ ಹದಿಮೂರನೆಯ ವರ್ಣತಂತುವಿನ ರೂಪಾಂತರ ಹೊಂದಿದ್ದ ಪಕ್ಷದಲ್ಲಿ ಹುಟ್ಟಲಿರುವ ಮಗುವು ಪಟಾಸ್ ಸಿಂಡ್ರೋಮ್ ಹೊಂದುವ ಸಾಧ್ಯತೆಗಳು ಶೇಕಡ ಒಂದಕ್ಕಿಂತ ಕಡಿಮೆ ಇರುತ್ತದೆ ಕೆಲವೊಮ್ಮೆ ಮಹಿಳೆಯರು ಪದೇ ಪದೇ ಸ್ವಾಭಾವಿಕ ಗರ್ಭಪಾತಕ್ಕೊಳಗಾಗುತ್ತಿರುತ್ತಾರೆ ಅಂತಹ ಮಹಿಳೆ ಅಥವಾ ಆಕೆಯ ಪತಿಯಲ್ಲಿ ಸ್ಥಳಾಂತರಗೊಂಡ ವರ್ಣತಂತುಗಳಿರುತ್ತದೆ ಅಂದರೆ ಕ್ರೋಮೋಸೋಮಲ್ ಟ್ರಾನ್ಸ್ಲೊಕೇಶನ್ಸ್ ಅಲ್ಲದೆ ಭ್ರೂಣದಲ್ಲಿ ವರ್ಣತಂತುಗಳ ಏರುಪೇರಿದ್ದರೆ ಸ್ವಾಭಾವಿಕವಾಗಿ ನಮ್ಮ ದೇಹವು ಅಂತಹ ಮಕ್ಕಳನ್ನು ವರ್ಜಿಸುವುದರಿಂದ ಅಂತಹ ಗರ್ಭಿಣಿ ಮಹಿಳೆಯು ಸ್ವಾಭಾವಿಕ ಗರ್ಭಪಾತಕ್ಕೆ ಪದೇ ಪದೇ ಒಳಗಾಗುತ್ತಾರೆ ಈ ಕಾಯಿಲೆಯ ಮಕ್ಕಳು ಬದುಕುಳಿಯುವ ಸಾಧ್ಯತೆ ಕಡಿಮೆಯಾದರೂ ಬದುಕುಳಿಯುವ ಮಕ್ಕಳ ಮೆದುಳು ಹಾಗೂ ಹೃದಯದ ತೊಂದರೆಗಳು ಅತಿ ಹೆಚ್ಚು ಹಾಗಾಗಿ ಆಯಾ ತೊಂದರೆಗಳಿಗೆ ತಕ್ಕನಾದ ಚಿಕಿತ್ಸೆಯನ್ನು ನೀಡುವುದರ ಮುಖಾಂತರ ಸ್ವಲ್ಪ ಮಟ್ಟಿಗೆ ಆ ಮಗುವನ್ನು ಕಾಪಾಡಿಕೊಳ್ಳಬಹುದು ಒಟ್ಟಾರೆ ಹೆಚ್ಚಿನ ಚಿಕಿತ್ಸಾ ವಿಧಾನದಿಂದ ಸ್ವಲ್ಪ ಮಟ್ಟಿನ ಆರೋಗ್ಯವನ್ನು ಪಡೆಯಬಹುದು ಪ್ರಕೃತಿಯು ಇಂತಹ ಅನಾರೋಗ್ಯ ಮಕ್ಕಳ ಜನನವನ್ನು ನಿಯಂತ್ರಿಸುತ್ತದೆ ಈ ಕಾಯಿಲೆಗೆ ಚಿಕಿತ್ಸೆಯಿಲ್ಲ ಮತ್ತು ಮಕ್ಕಳನ್ನು ಯಾವುದೇ ರೀತಿ ಸರಿಪಡಿಸಲು ಸಾಧ್ಯವಿಲ್ಲ ಕಾರಣ ದೇಹದಲ್ಲಿರುವ ಎಲ್ಲ ಜೀವಕೋಶಗಳಲ್ಲೂ ವರ್ಣತಂತುವಿನ ವ್ಯತ್ಯಯವಿರುವುದರಿಂದ ಕಾಯಿಲೆಯ ಗುಣಪಡಿಸಲು ಸಾಧ್ಯವಿಲ್ಲ ಆದರೆ ಕಾಯಿಲೆಯ ಜೊತೆ ಹೊಂದಿಕೊಂಡಿರುವ ಇತರ ತೊಂದರೆಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು ನಿರ್ವಹಣೆಯೂ ಸಹ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ ಇದು ವ್ಯಕ್ತಿಯ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಅವಲಂಬಿಸಿದೆ ಹಾಗಾಗಿ ನಿರ್ವಹಣೆಯ ವೆಚ್ಚ ಅಧಿಕವಾಗಿದ್ದು ಸಾಮಾನ್ಯ ಜನರಿಗೆ ಇದು ಕಷ್ಟಸಾಧ್ಯ ಕಾಯವರ್ಣತಂತುಗಳ ವ್ಯತ್ಯಯದಿಂದ ಉಂಟಾಗುವ ಮತ್ತೊಂದು ಅಸ್ವಸ್ಥತೆಯೇ ಎಡ್ವರ್ಡ್ಸ್ ಸಿಂಡ್ರೋಮ್ ಇದನ್ನು ನಾವು ತ್ರಿವಳಿ ಹದಿನೆಂಟರೆಯ ಸಿಂಡ್ರೋಮ್ ಅಂತಲೂ ಸಹ ಕರಿತೀವಿ ಕ್ರಿಸ್ತಶಕ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮೊದಲ ಬಾರಿಗೆ ಜಾನ್ ಎಡ್ವರ್ಡ್ ಎಂಬ ವಿಜ್ಞಾನಿಯು ಈ ಕಾಯಿಲೆಯ ನಿಖರವಾದ ಕಾರಣವನ್ನು ಕಂಡುಹಿಡಿದು ಇದು ವರ್ಣತಂತುಗಳ ವ್ಯತ್ಯಾಸದಿಂದ ಉಂಟಾದ ತೊಂದರೆ ಎಂಬ ವಿಚಾರವನ್ನು ತಿಳಿಸಿದುದರ ಪರಿಣಾಮವಾಗಿ ಈ ಕಾಯಿಲೆಗೆ ಎಡ್ವರ್ಡ್ ಸಿಂಡ್ರೋಮ್ ಎಂದು ನಾಮಕರಣ ಮಾಡಲಾಯಿತು ಡೌನ್ ಸಿಂಡ್ರೋಮ್ ಬಿಟ್ಟರೆ ನವಜಾತ ಶಿಶುಗಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ವರ್ಣತಂತುವಿನ ತೊಂದರೆಯ ಪಟ್ಟಿಗೆ ಎಡ್ವರ್ಡ್ ಸಿಂಡ್ರೋಮ್ ಸೇರುತ್ತದೆ ಸುಮಾರು ಮೂರು ಸಾವಿರ ನವಜಾತ ಶಿಶುಗಳಲ್ಲಿ ಒಂದು ಶಿಶುವು ಎಡ್ವರ್ಡ್ ಸಿಂಡ್ರೋಮ್ ಹೊಂದುವ ಸಾಧ್ಯತೆ ಇದೆ ಡೌನ್ ಸಿಂಡ್ರೋಮ್ನ ಹಾಗೆ ಇಲ್ಲೂ ಸಹ ತಾಯಿಯ ವಯಸ್ಸು ಹೆಚ್ಚಾದಾಗ ಅಸ್ವಸ್ಥ ಮಕ್ಕಳ ಜನನದ ಸಾಧ್ಯತೆಯೂ ಹೆಚ್ಚಾಗುತ್ತದೆ ಈ ಮಕ್ಕಳು ಬದುಕುಳಿಯುವ ಪ್ರಮಾಣ ಕಡಿಮೆಯಾದರೂ ಬದುಕುಳಿದ ಮಕ್ಕಳು ಹೃದಯ ಮೂತ್ರಕೋಶ ಮತ್ತಿತರ ಅಂಗಾಂಗಗಳ ತೊಂದರೆಗಳಿಂದ ಬಳಲುತ್ತವೆ ತ್ರಿವಳಿ ಹದಿನೆಂಟರಲ್ಲಿ ಗುರುತಿಸಿದ ಕಾಯಿಲೆಗಳಲ್ಲಿ ಪ್ರಮುಖ ಕಾರಣಗಳು ತ್ರಿವಳಿ ಹದಿಮೂರಕ್ಕೂ ಅನ್ವಯಿಸುತ್ತದೆ ಒಂದರ ಮೇಲೊಂದು ಮಡಚಿದ ಬೆರಳುಗಳು ಮಧ್ಯದ ಬೆರಳನ್ನು ಮುಚ್ಚುವ ತೋರು ಬೆರಳು ನಾಲ್ಕನೇ ಬೆರಳಿನ ಮೇಲೆ ಹೊರಳಿದ ಕಿರುಬೆರಳು ಇವು ತ್ರಿವಳಿ ಹದಿನೆಂಟರ ಬಹುಮುಖ್ಯ ಲಕ್ಷಣಗಳು ಇದರೊಂದಿಗೆ ಮೂತ್ರಕೋಶದಲ್ಲಿ ತೊಂದರೆ ಹೃದಯ ಸಂಬಂಧಿ ಕಾಯಿಲೆ ಹೊರಚಾಚಿದ ಸಣ್ಣ ಹಾಗೂ ದೊಡ್ಡ ಕರಳು ಹರ್ನಿಯಾಂತನೂ ಸಹ ನಾವು ಕರಿತೀವಿ ಬುದ್ಧಿಮಾಂದ್ಯತೆ ನಶಿಸಿದ ಆಹಾರ ನಳಿಕೆ ಬೆಳವಣಿಗೆಯ ತೊಂದರೆಗಳು ಉಸಿರಾಟ ಹಾಗೂ ಆಹಾರ ಸೇವನೆಯಲ್ಲಿ ತೊಂದರೆಗಳು ಸರ್ವೇ ಸಾಮಾನ್ಯ ಸಣ್ಣ ತಲೆಬುರುಡೆ ಮೈಕ್ರೊಸೆಫಾಲಿ ಕೆಳಗೆ ಜಾರಿದ ಕಿವಿಗಳು ಇದನ್ನು ಲೋಸೈಟ್ ಇಯರ್ಸ್ ಅಂತಲೂ ಸಹ ಹೇಳಬಹುದು ವಿಕೃತ ದಂತಪಂಕ್ತಿ ಸೀಳು ತುಟಿ ಗಂಡು ಶಿಶುಗಳಲ್ಲಿ ಜಾರದ ವೃಷಣಗಳು ಇತ್ಯಾದಿ ಈ ಮಕ್ಕಳ ಗುಣಲಕ್ಷಣಗಳು ಮಗು ಗರ್ಭಾವಸ್ಥೆಯಲ್ಲಿದ್ದಾಗಲೇ ಕೆಲವೊಂದು ಸೂಕ್ಷ್ಮ ಲಕ್ಷಣಗಳಿಂದ ಮಗುವಿನ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು ಭ್ರೂಣದಲ್ಲಿ ಹೃದಯ ಸಂಬಂಧಿ ತೊಂದರೆಗಳಿರುತ್ತದೆ ತಲೆ ಆಕಾರದಲ್ಲಿ ವ್ಯತ್ಯಾಸ ಹಾಗೂ ಮೆದುಳಿನಲ್ಲಿ ನೀರು ತುಂಬಿಕೊಂಡಿರುವುದು ತ್ರಿವಳಿ ಹದಿನೆಂಟು ಅಥವಾ ಎಡ್ವರ್ಡ್ ಸಿಂಡ್ರೋಮ್ನ ಮುಖ್ಯ ಗುಣಲಕ್ಷಣಗಳಾಗಿವೆ ಕೆಲವೊಮ್ಮೆ ಆಮ್ನಿಯಾಟಿಕ್ ದ್ರವದ ಹೆಚ್ಚಳವೂ ಸಹ ತ್ರಿವಳಿ ಹದಿನೆಂಟರ ಸೂಚಕವಾಗಿದೆ ತ್ರಿವಳಿ ಹದಿನೆಂಟರ ಕ್ಯಾರಿಯೋಟೈಪ್ ಅಥವಾ ವರ್ಣತಂತುಗಳ ಪರೀಕ್ಷೆಯನ್ನು ನಾವು ಮಾಡಿದಾಗ ಮಗುವಿನಲ್ಲಿ ವರ್ಣತಂತುಗಳ ಸಂಖ್ಯೆ ಬದಲು ನಲವತ್ತೇಳು ಇರುತ್ತದೆ ಇಂಗ್ಲೆಂಡಿನ ವೇಲ್ಸ್ನಲ್ಲಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಒಂಬತ್ತರ ಸಾಲಿನಲ್ಲಿ ಸುಮಾರು ನಾನೂರ ತೊಂಬತ್ತೈದು ಎಡ್ವರ್ಡ್ ಸಿಂಡ್ರೋಮ್ ಭ್ರೂಣವನ್ನು ಮೂವತ್ತೈದು ವರ್ಷ ಮೀರಿದ ಮಹಿಳೆಯರಲ್ಲಿ ಪತ್ತೆಹಚ್ಚಲಾಯಿತು ಇವರಲ್ಲಿ ಸುಮಾರು ಮುನ್ನೂರ ಮೂವತ್ತೊಂಬತ್ತು ಮಹಿಳೆಯರು ಸ್ವಇಚ್ಛೆಯಿಂದ ಗರ್ಭಪಾತಕ್ಕೊಳಗಾದರು ಸ್ವಾಭಾವಿಕ ಗರ್ಭಪಾತ ನವಜಾತ ಶಿಶುಗಳ ಮರಣ ಹುಟ್ಟುವಾಗಲೇ ಮರಣ ಹೊಂದಿದ ಶಿಶುಗಳನ್ನು ಬಿಟ್ಟರೆ ಕೊನೆಗೆ ಮೂವತ್ತೇಳು ಎಡ್ವರ್ಡ್ ಸಿಂಡ್ರೋಮ್ ಶಿಶುಗಳು ಮಾತ್ರ ಉಳಿದುಕೊಂಡರೂ ಸಹ ಒಂದು ವರ್ಷದೊಳಗೆ ಬದುಕುಳಿದ ಒಟ್ಟು ಮಕ್ಕಳ ಸಂಖ್ಯೆ ಕೇವಲ ಐದು ಮಾತ್ರ ಹೀಗೆ ಬದುಕುಳಿದ ಮಕ್ಕಳಲ್ಲಿ ಹೆಚ್ಚಿನವು ಮೊಸಾಯಿಕ್ ರೀತಿಯ ಜೀವಕೋಶಗಳನ್ನು ಹೊಂದಿದ್ದವು ಅಂದರೆ ಕೆಲವು ಜೀವಕೋಶಗಳು ಆರೋಗ್ಯವಂತವಾಗಿದ್ದು ಕೆಲವು ಜೀವಕೋಶಗಳಲ್ಲಿ ಮಾತ್ರ ಹದಿನೆಂಟನೆಯ ವರ್ಣತಂತು ತ್ರಿವಳಿಯಾಗಿರುತ್ತದೆ ಹಾಗಾಗಿ ಈ ಮಕ್ಕಳು ಇನ್ನೂ ಕೆಲವು ವರ್ಷಗಳು ಬದುಕುಳಿಯುವ ಸಾಧ್ಯತೆಯನ್ನು ವಿಜ್ಞಾನಿಗಳು ತಿಳಿಸಿದರು ತ್ರಿವಳಿ ಹದಿನೆಂಟರ ಮಕ್ಕಳಲ್ಲಿ ಆಯಾ ಮಕ್ಕಳಲ್ಲಿ ಕಂಡುಬರುವ ತೊಂದರೆಗಳಿಗೆ ಅನುಗುಣವಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಆದಾಗ್ಯೂ ತ್ರಿವಳಿ ಹದಿನೆಂಟರ ಮಕ್ಕಳ ಜೀವಿತಾವಧಿ ಬಹಳ ಕಡಿಮೆ ಇರುತ್ತದೆ ಒಟ್ಟಿನಲ್ಲಿ ಆರೋಗ್ಯವಂತ ಮಗುವನ್ನು ಪಡೆಯುವಲ್ಲಿ ತಾಯಿಯ ವಯಸ್ಸಿನ ಪಾತ್ರ ಅತಿ ಮುಖ್ಯವಾದುದು ಎಂಬ ವಿಚಾರವನ್ನು ತಳ್ಳಿಹಾಕುವಂತಿಲ್ಲ ವರ್ಣತಂತು ವ್ಯತ್ಯಯದ ಕಾಯಿಲೆಗಳು ಈ ಬಗ್ಗೆ ಇದುವರೆಗೆ ಮಾತನಾಡಿದವರು ಸುತ್ತೂರು ಎಸ್ ಮಾಲಿನಿ ಇನ್ನು ಮುಂದೆ ಕೇಳಿ ಜೀವಿಗಳಲ್ಲಿ ರಕ್ಷಣಾ ತಂತ್ರಗಳು ಈ ಕುರಿತು ಮಾತನಾಡಲಿದ್ದಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ನಂದಿನಿ ಜಿ ನಮ್ಮ ಪರಿಸರ ವ್ಯವಸ್ಥೆಯು ಪರಿಸರ ವಿಜ್ಞಾನದ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕವಾಗಿದೆ ಡಾರ್ವಿನ್ರ ಪ್ರಕಾರ ನೈಸರ್ಗಿಕ ಪ್ರಪಂಚವು ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂದರೆ ಉಳಿವಿಗಾಗಿ ಹೋರಾಟ ಹಾಗೂ ನ್ಯಾಚುರಲ್ ಸೆಲೆಕ್ಷನ್ ನಿಸರ್ಗದ ಆಯ್ಕೆ ಎಂಬ ಸಿದ್ಧಾಂತದ ಮೇಲೆ ನಿಂತಿದೆ ಇದನ್ನು ಪರಭಕ್ಷಕ ಮತ್ತು ಬೇಟೆಯು ನಿರ್ವಹಿಸಿದ ಪಾತ್ರಗಳನ್ನು ಆಧರಿಸಿದ ಸಿದ್ಧಾಂತ ಎನ್ನಲೂಬಹುದು ನಮಗೆ ತಿಳಿದಿರುವಂತೆ ಪ್ರಕೃತಿಯಲ್ಲಿ ವಾಸಿಸುವ ಎಲ್ಲ ಜೀವಿಗಳು ಪರಸ್ಪರ ಅವಲಂಬಿತವಾಗಿವೆ ಈ ಪರಿಸರ ವ್ಯವಸ್ಥೆಯಲ್ಲಿ ಪರಭಕ್ಷಕ ಮತ್ತು ಬೇಟೆಯ ಮಟ್ಟವು ಜೈವಿಕ ಅಂಶದ ಒಂದು ಉದಾಹರಣೆಯಾಗಿದೆ ಪರಭಕ್ಷಕಗಳೆಂದರೆ ತಮ್ಮ ಆಹಾರಕ್ಕಾಗಿ ಮತ್ತೊಂದು ಜೀವಿಯನ್ನು ಬೇಟೆಯಾಡಿ ಭಕ್ಷಿಸುವಂತಹ ಜೀವಿಗಳು ಈ ಪರಭಕ್ಷಕಗಳು ಪರಪೋಷಕಗಳ ಒಂದು ಭಾಗವಾಗಿದ್ದು ನಿಸರ್ಗದಲ್ಲಿ ಮಹತ್ವದ ಸ್ಥಾನ ಪಡೆದುಕೊಂಡಿದೆ ಈ ಪರಭಕ್ಷಕಗಳ ಸಂಖ್ಯೆಯು ಹೆಚ್ಚಾದರೆ ಅವುಗಳ ಚಟುವಟಿಕೆಯೂ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಇದು ಬೇಟೆಗೆ ಒಳಪಡುವ ಜೀವಿಗಳ ಸಂಖ್ಯಾ ಸಾಂದ್ರತೆಯನ್ನು ಕಡಿಮೆ ಮಾಡಬಹುದು ಹೀಗಾಗಿ ಬೇಟೆಗೆ ಒಳಪಡುವ ಜೀವಿಗಳು ತಮ್ಮನ್ನು ಬೇಟೆಯಿಂದ ರಕ್ಷಿಸಿಕೊಳ್ಳಲು ವಿವಿಧ ರಕ್ಷಣಾ ತಂತ್ರಗಳನ್ನು ಅಭಿವೃದ್ಧಿಪಡಿಸಿಕೊಂಡಿವೆ ಇವು ಮೂಲಭೂತವಾಗಿ ಪ್ರಕೃತಿಯಲ್ಲಿನ ರಕ್ಷಣಾ ಕಾರ್ಯಗಳೇ ಆಗಿವೆ ಈ ರಕ್ಷಣಾ ತಂತ್ರಗಳು ಪ್ರಕೃತಿಯಲ್ಲಿನ ಜೀವಿಗಳ ಉಳಿವಿಗೆ ನಿರ್ಣಾಯಕವಾಗಿವೆ ಜೈವಿಕ ರಕ್ಷಣಾ ತಂತ್ರಗಳೆಂದರೆ ಪರಭಕ್ಷಕಗಳಿಂದ ಜೀವಿಗಳನ್ನು ಉಳಿಸಲು ಇರುವ ಒಂದು ರಕ್ಷಣಾ ವ್ಯವಸ್ಥೆ ಇದನ್ನು ಡಿಫೆನ್ಸ್ ಮೆಕ್ಯಾನಿಸಮ್ ಎಂದು ಹೇಳಬಹುದು ಇದು ಜೀವಿಗಳ ಬದುಕುಳಿಯುವಿಕೆಯನ್ನು ಉತ್ತೇಜಿಸುವ ಮತ್ತು ಸಂರಕ್ಷಿಸುವ ಹಾಗೂ ಪರಿಸರ ಸಮತೋಲನವನ್ನು ಕಾಪಾಡುವಂತಹ ನೈಸರ್ಗಿಕ ವ್ಯವಸ್ಥೆಯಾಗಿದೆ ಈ ಜೈವಿಕ ರಕ್ಷಣಾ ವಿಧಾನವು ಭೌತಿಕವಾಗಿಯೂ ರಾಸಾಯನಿಕವಾಗಿಯೂ ಹಾಗೂ ವರ್ತನಾತ್ಮಕವಾಗಿಯೂ ಇರಬಹುದು ಹಾಗಾದರೆ ಈ ಜೀವಿಗಳ ಉಳಿವಿಗೆ ತಂತ್ರಗಳು ಏಕೆ ಮುಖ್ಯ ಎಂದು ತಿಳಿಯೋಣ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯು ವಿವಿಧ ಸ್ತರಗಳಿಗೆ ಏಕಮುಖವಾಗಿ ಹರಿಯುತ್ತದೆ ಈ ಶಕ್ತಿಯ ಹರಿಯುವಿಕೆಯಲ್ಲಿ ಪರಭಕ್ಷಕಗಳ ಪಾತ್ರ ಮಹತ್ವದಾಗಿದೆ ಪರಭಕ್ಷಕಗಳು ಬೇಟೆಯಾಡುವ ಗುಣವನ್ನು ಹೊಂದಿದ್ದರೆ ಅವುಗಳಿಗೆ ಆಹಾರವಾಗುವಂತಹ ಜೀವಿಗಳು ಪರಭಕ್ಷಕಗಳಿಂದ ರಕ್ಷಿಸಿಕೊಳ್ಳಲು ವಿಭಿನ್ನ ತಂತ್ರೋಪಾಯಗಳನ್ನು ಹೊಂದಿರುತ್ತವೆ ಈ ತಂತ್ರೋಪಾಯಗಳು ವಿವಿಧ ಪ್ರಭೇದದ ಜೀವಿಗಳ ಬದುಕುಳಿಯುವ ಸಾಧ್ಯತೆಗಳನ್ನು ಹೆಚ್ಚಿಸುವುದರ ಜೊತೆಗೆ ಆ ಪ್ರಾಣಿಗಳ ಸಂತತಿಯನ್ನು ಅಳಿವಿನಂಚಿನಿಂದ ಕಾಪಾಡುತ್ತದೆ ಈ ರಕ್ಷಣಾ ವಿಧಾನಗಳು ಪ್ರಾಣಿಗಳ ವಿವಿಧ ರೀತಿಯ ಜಾತಿಗಳು ಹಾಗೂ ಅವುಗಳ ಆವಾಸ ಸ್ಥಾನಕ್ಕನುಗುಣವಾಗಿ ಬದಲಾಗುತ್ತಾ ಹೋಗುತ್ತವೆ ಸಾಮಾನ್ಯವಾಗಿ ಪ್ರಾಣಿಗಳು ತಮ್ಮ ಮೇಲೆ ದಾಳಿ ಮಾಡುವ ಯಾವುದೇ ಇತರ ಜೀವಿಗಳನ್ನು ಸುಲಭವಾಗಿ ಕಚ್ಚಲೂಬಹುದು ಅಥವಾ ಕುಟುಕಲೂಬಹುದು ಜೊತೆಗೆ ಇನ್ನಿತರ ರಕ್ಷಣಾ ವಿಧಾನಗಳನ್ನು ಪ್ರದರ್ಶಿಸಬಹುದು ಇಂತಹ ರಕ್ಷಣಾ ವಿಧಾನಗಳು ಯಾವುವೆಂದರೆ ಮರೆಮಾಚುವಿಕೆ ಅಂದರೆ ರೂಪಾಂತರಗಳು ಡೆಡ್ ಪ್ಲೇಯಿಂಗ್ ಅಂದರೆ ಸತ್ತಂತೆ ನಟಿಸುವುದು ಕುತಂತ್ರ ಟ್ರಿಕರಿ ಭೌತಿಕ ಲಕ್ಷಣಗಳು ಉದಾಹರಣೆಗೆ ಉಗುರುಗಳು ಹಲ್ಲುಗಳು ಹಾಗೂ ಮುಳ್ಳುಗಳ ಸಹಾಯದಿಂದ ತಮ್ಮನ್ನು ಪರಭಕ್ಷಕಗಳಿಂದ ರಕ್ಷಿಸಿಕೊಳ್ಳುತ್ತವೆ ಹಾಗೂ ರಾಸಾಯನಿಕ ವೈಶಿಷ್ಟ್ಯಗಳು ವಿಷ ಉಗುಳುವಿಕೆ ಹಾಗೂ ಎಚ್ಚರಿಕೆಯ ಕರೆಗಳನ್ನು ನೀಡುವುದರ ಮುಖಾಂತರ ಪರಭಕ್ಷಕಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳುತ್ತವೆ ಈ ರಕ್ಷಣಾ ವಿಧಾನಗಳಲ್ಲಿ ಎರಡು ವಿಧಗಳಿವೆ ಮೊದಲನೆಯದಾಗಿ ಪ್ರಾಥಮಿಕ ರಕ್ಷಣಾ ತಂತ್ರ ಅಂದರೆ ಪ್ರೈಮರಿ ಡಿಫೆನ್ಸ್ ಮೆಕ್ಯಾನಿಸಂ ಪರಭಕ್ಷಕವು ದಾಳಿ ಮಾಡಲಿ ಅಥವಾ ಮಾಡದಿರಲಿ ಜೀವಿಯು ತನ್ನ ರಕ್ಷಣಾ ವ್ಯವಸ್ಥೆಯನ್ನ ರೂಪಿಸಿಕೊಳ್ಳುವಂತಹ ತಂತ್ರವೇ ಪ್ರಾಥಮಿಕ ರಕ್ಷಣಾ ತಂತ್ರ ಎರಡನೆಯದಾಗಿ ದ್ವಿತೀಯ ರಕ್ಷಣಾ ತಂತ್ರ ಅಂದರೆ ಸೆಕೆಂಡರಿ ಡಿಫೆನ್ಸ್ ಮೆಕ್ಯಾನಿಸಂ ಪರಭಕ್ಷಕದ ದಾಳಿಯ ಮುನ್ಸೂಚನೆಯು ಗೊತ್ತಾದ ತಕ್ಷಣ ಜೀವಿಯು ಕಾರ್ಯಪ್ರವೃತ್ತವಾಗುವುದು ಇದು ಜೀವಿಗಳಿಗೆ ಪರಭಕ್ಷಕದಿಂದ ಬದುಕುಳಿಯುವ ಸಾಧ್ಯತೆಗಳನ್ನು ಹೆಚ್ಚು ಮಾಡುತ್ತದೆ ಹೀಗೆ ಇನ್ನಷ್ಟು ವಿಧಾನಗಳನ್ನು ವಿವರವಾಗಿ ತಿಳಿಯೋಣವೇ ಮೊದಲನೆಯದಾಗಿ ಬಣ್ಣಗಳು ಮತ್ತು ಮರೆಮಾಚುವಿಕೆ ಕ್ಯಾಮೋಫ್ಲೇಜ್ ಈ ರಕ್ಷಣಾ ವಿಧಾನದಲ್ಲಿ ಬಣ್ಣಗಳು ಪ್ರಮುಖ ಪಾತ್ರವನ್ನು ವಹಿಸುವುದನ್ನು ನಾವು ಕಾಣಬಹುದು ಜೀವಿಗಳು ತಮ್ಮ ಬಣ್ಣ ರೂಪ ಮುಂತಾದವುಗಳನ್ನು ಮರೆಮಾಚುವುದರ ಮೂಲಕ ಹಾಗೂ ಪರಿಸರದೊಂದಿಗೆ ಬೆರೆಯುವುದರ ಮೂಲಕ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುತ್ತವೆ ಉದಾಹರಣೆಗೆ ಆಕ್ಟೋಪಸ್ ಮತ್ತು ಊಸರವಳ್ಳಿಗಳಂತಹ ಪ್ರಾಣಿಗಳು ತಮ್ಮ ಸುತ್ತಮುತ್ತಲಿನ ಪರಿಸರಕ್ಕನುಗುಣವಾಗಿ ಬಣ್ಣಗಳನ್ನು ಬದಲಿಸಿಕೊಂಡು ಪರಭಕ್ಷಕದಿಂದ ರಕ್ಷಿಸಿಕೊಳ್ಳುತ್ತದೆ ಅಲ್ಲದೆ ಬ್ರೆಜಿಲ್ನಲ್ಲಿನ ಕೆಲವು ಕಪ್ಪೆಗಳ ಪ್ರಭೇದವು ಬಣ್ಣಗಳನ್ನು ಪ್ರದರ್ಶಿಸುವ ಮೂಲಕ ಇತರ ಪ್ರಾಣಿಗಳಿಗೆ ಎಚ್ಚರಿಕೆಯ ಸಂದೇಶಗಳನ್ನು ಸೂಚಿಸುತ್ತದೆ ಈ ವಿಧಾನದಿಂದ ಪರಭಕ್ಷಕಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳುತ್ತವೆ ಇದೇ ರೀತಿ ಡೆಟ್ ಪ್ಲೇಯಿಂಗ್ ಅಂದರೆ ಸತ್ತಂತೆ ನಟಿಸುವುದು ಅಪಾಯ ಎದುರಾದಾಗ ಕೆಲವು ಜೀವಿಗಳು ಸತ್ತಂತೆ ನಟಿಸುತ್ತವೆ ಈ ರೀತಿಯ ಹೊಂದಾಣಿಕೆಯನ್ನು ಥಾನಟೋಸಿಸ್ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಓಪೋಝೋಮ್ಗಳು ಎಂಬ ಪ್ರಭೇದದ ಸಸ್ತನಿಯು ಹಾಗೂ ರಿಂಕಲ್ಸ್ ಪ್ರಭೇದದ ಹಾವುಗಳು ಒಂದು ರೀತಿಯ ದುರ್ವಾಸನೆಯನ್ನುಂಟು ಮಾಡುವ ಹವವನ್ನು ಹೊರಸೂಸಿ ಸತ್ತಂತೆ ನಟಿಸುತ್ತದೆ ಈ ರೀತಿಯ ನಡವಳಿಕೆಯು ಪರಭಕ್ಷಕಗಳಿಗೆ ಪ್ರಾಣಿಯು ಸತ್ತಿದೆ ಎಂದು ಭಾವಿಸಿ ಮೋಸವಾಗುವಂತೆ ಮಾಡುತ್ತದೆ ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ಹೆಚ್ಚಿನ ಪರಭಕ್ಷಕಗಳು ಸತ್ತ ಅಥವಾ ಕೊಳೆತ ಜೀವಿಗಳನ್ನು ಭಕ್ಷಿಸದೇ ಇರುವುದರಿಂದ ಈ ರೀತಿಯ ರಕ್ಷಣಾ ಕಾರ್ಯವಿಧಾನವು ಪರಿಣಾಮಕಾರಿಯಾಗಿದೆ ಮತ್ತೊಂದು ವಿಧಾನವೆಂದರೆ ಕುತಂತ್ರ ಟ್ರಿಕರಿ ಇದೊಂದು ಅಸಾಧಾರಣ ರಕ್ಷಣಾ ತಂತ್ರ ಕೆಲವು ಜೀವಿಗಳು ಅಪಾಯಕಾರಿಯಾದ ಜೀವಿಗಳ ವೈಶಿಷ್ಟ್ಯವನ್ನು ಅನುಸರಿಸುವುದರ ಮೂಲಕ ಪರಭಕ್ಷಕಗಳಿಗೆ ತಾವು ತುಂಬ ಅಪಾಯಕಾರಿ ಎನ್ನುವಂತೆ ತೋರಿಸಿ ಮೋಸಗೊಳಿಸುತ್ತವೆ ಉದಾಹರಣೆಗೆ ಕೆಲವು ವಿಷಕಾರಿಯಲ್ಲಾದಂತಹ ಹಾವುಗಳು ಕೂಡ ವಿಷಪೂರಿತ ಹಾವುಗಳ ರೀತಿ ಬಣ್ಣಗಳನ್ನು ಹೋಲುವ ಪ್ರಕಾಶಮಾನವಾದ ಎಚ್ಚರಿಕೆಯ ಬಣ್ಣಗಳನ್ನು ಹೊಂದುವುದರ ಮೂಲಕ ತಮ್ಮನ್ನು ಪರಭಕ್ಷಕಗಳಿಂದ ರಕ್ಷಿಸಿಕೊಳ್ಳುತ್ತವೆ ಈ ಎಲ್ಲ ವಿಧಾನಗಳ ಜೊತೆಗೆ ಭೌತಿಕ ಲಕ್ಷಣಗಳು ಕೂಡ ಪರಭಕ್ಷಕದಿಂದ ಜೀವಿಯನ್ನು ರಕ್ಷಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಕೆಲವು ಜೀವಿಗಳ ಗಾತ್ರ ಹಾಗೂ ಭೌತಿಕ ಅಂಗರಚನೆಗಳು ಒಂದು ರೀತಿಯ ರಕ್ಷಣಾ ಕಾರ್ಯವಿಧಾನವಾಗಿ ಕಾರ್ಯನಿರ್ವಹಿಸುತ್ತದೆ ಉದಾಹರಣೆಗೆ ಮುಳ್ಳುಹಂದಿಗಳು ಮತ್ತು ಆಮೆಗಳು ಮುಳ್ಳುಹಂದಿಗಳ ಅತ್ಯಂತ ತೀಕ್ಷ್ಣವಾದ ಕ್ವಿಲ್ಗಳಿಂದಾಗಿ ಪರಭಕ್ಷಕಗಳಿಗೆ ಬೇಟೆಯಾಡಲು ಸಾಧ್ಯವಾಗುವುದಿಲ್ಲ ಅದೇ ರೀತಿ ಆಮೆಗಳು ತನ್ನ ತಲೆ ಮತ್ತು ಕಾಲುಗಳನ್ನು ಚಿಪ್ಪಿನೊಳಗೆ ಎಳೆದುಕೊಳ್ಳುವುದರಿಂದ ಆಮೆಯ ಚಿಪ್ಪನ್ನು ಅಷ್ಟು ಸುಲಭವಾಗಿ ಭೇದಿಸಲೂ ಸಾಧ್ಯವಿಲ್ಲ ಮತ್ತು ಓಕ್ ಎಲೆಯ ಚಿಟ್ಟೆಯು ಆಕಾರದಲ್ಲಿ ಒಣಗಿದ ಸಸ್ಯದ ಎಲೆಯಂತೆ ಕಾಣುವುದರಿಂದ ಅದರ ಸುತ್ತಮುತ್ತಲಿನ ಪರಿಸರದೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುವುದರಿಂದ ಪರಭಕ್ಷಕಗಳಿಂದ ಗುರುತಿಸಲ್ಪಡಲು ಕಷ್ಟಕರವಾಗುತ್ತದೆ ಗಾತ್ರದ ವಿಚಾರ ಬಂದರೆ ಪಫರ್ ಮೀನುಗಳು ತಮ್ಮ ಪರಭಕ್ಷಕವನ್ನು ಹೆದರಿಸುವ ಪ್ರಯತ್ನದಲ್ಲಿ ತನ್ನ ದೇಹವನ್ನು ಉಬ್ಬಿಸಿ ಪರಭಕ್ಷಕಗಳು ಅವುಗಳನ್ನು ನುಂಗಲು ಕಠಿಣವಾಗುವಂತೆ ಮಾಡುತ್ತವೆ ಮುಂದಿನ ವಿಧಾನ ರಾಸಾಯನಿಕ ವೈಶಿಷ್ಟ್ಯಗಳು ಪರಭಕ್ಷಕಗಳನ್ನು ತಡೆಯುವಲ್ಲಿ ರಾಸಾಯನಿಕ ಲಕ್ಷಣಗಳು ಅಷ್ಟೇ ಪರಿಣಾಮಕಾರಿಯಾಗಿರುತ್ತವೆ ಉದಾಹರಣೆಗೆ ಸ್ಕಂಕ್ ಎನ್ನುವ ಸಸ್ತನಿಯು ಹೊರಸೂಸುವಂತಹ ರಾಸಾಯನಿಕವು ಅತ್ಯಂತ ದುರ್ವಾಸನೆಯಿಂದ ಕೂಡಿದ್ದು ಆಕ್ರಮಣಕಾರರು ಹತ್ತಿರವೂ ಬರದಂತೆ ತಡೆಯುತ್ತದೆ ಇದೇ ರೀತಿ ಡಾರ್ಟ್ ಎಂಬ ಪ್ರಭೇದದ ಕಪ್ಪೆಗಳ ಚರ್ಮದಿಂದ ಸ್ರವಿಸುವಂತಹ ರಾಸಾಯನಿಕವು ವಿಷಪೂರಿತವಾಗಿದ್ದು ಆಕ್ರಮಣಕಾರರಿಂದ ತಪ್ಪಿಸಿಕೊಳ್ಳಲು ಸಹಾಯಕಾರಿಯಾಗಿದೆ ಮತ್ತೊಂದು ವಿಧಾನ ವಿಷ ಉಗುಳುವಿಕೆ ಕೆಲವು ಪ್ರಭೇದದ ಸರಿಸೃಪಗಳು ತಮ್ಮ ಮೇಲೆ ದಾಳಿ ನಡೆಸುವ ಸಂದರ್ಭದಲ್ಲಿ ವಿಷ ಉಗುಳುವಿಕೆಯ ತಂತ್ರವನ್ನು ಅನುಸರಿಸುತ್ತವೆ ಉದಾಹರಣೆಗೆ ಸ್ಪೆಟಿಂಗ್ ಕೋಬ್ರಗಳು ಪರಭಕ್ಷಕಗಳು ಎದುರಾದಾಗ ಈ ಸ್ಪಿಟಿಂಗ್ ಕೋಬ್ರಾಗಳು ಕಚ್ಚುವುದರ ಬದಲಾಗಿ ತನ್ನ ಹಲ್ಲಿನ ಮುಖಾಂತರ ಗುಂಡು ಹೊಡೆದಂತೆ ನಿಖರವಾಗಿ ಎದುರಾಳಿಯ ಕಣ್ಣಿಗೆ ಗುರಿಯಿಟ್ಟು ಬಾಯಿಯಿಂದ ವಿಷವನ್ನು ಉಗುಳುತ್ತದೆ ಹೀಗೆ ಪರಭಕ್ಷಕದಿಂದ ರಕ್ಷಿಸಲ್ಪಡುತ್ತದೆ ಎಚ್ಚರಿಕೆಯ ಕರೆಗಳು ಅಪಾಯ ಸಮೀಪಿಸಿದಾಗ ಕೆಲವು ಜೀವಿಗಳು ಅಲಾರಾಂ ರೀತಿಯ ಶಬ್ದಗಳನ್ನು ಹೊರಡಿಸುತ್ತವೆ ಉದಾಹರಣೆಗೆ ಆಕ್ಸ್ಪೆಕ್ಕರ್ಗಳು ಅಂದರೆ ಮೇಯುವ ಪ್ರಾಣಿಗಳೊಂದಿಗೆ ವಾಸಿಸುವಂತಹ ಪಕ್ಷಿಗಳು ಈ ಪಕ್ಷಿಗಳು ಪರಭಕ್ಷಗಳು ತುಂಬಾ ಹತ್ತಿರವಾದಾಗ ಜೋರಾಗಿ ಎಚ್ಚರಿಕೆಯ ಕರೆಯನ್ನು ನೀಡುತ್ತವೆ ಹಾಗೆ ಆಫ್ರಿಕನ್ ಆನೆಗಳು ಆಫ್ರಿಕನ್ ಜೇನುನೊಣಗಳ ಶಬ್ದವನ್ನು ಕೇಳಿದಾಗ ಘಳಿಡುವ ಎಚ್ಚರಿಕೆಯ ಕರೆಯನ್ನು ತಮ್ಮ ಸಮುದಾಯಕ್ಕೆ ನೀಡುತ್ತವೆ ಬೆದರಿಕೆಯ ಪ್ರಕಾರವನ್ನು ಗುರುತಿಸಲು ಪ್ರಾಣಿಗಳು ವಿಶಿಷ್ಟ ಕರೆಗಳನ್ನು ಸಹ ನೀಡಬಹುದು ಉದಾಹರಣೆಗೆ ಮಂಗಗಳು ಚಿರತೆಗಳ ಆಕ್ರಮಣದ ಸಂದರ್ಭದಲ್ಲಿ ಮಂಗಗಳು ಒಂದು ರೀತಿಯ ಎಚ್ಚರಿಕೆಯ ಶಬ್ದವನ್ನು ಹೊರಡಿಸುತ್ತವೆ ಹಾಗೆ ಹದ್ದುಗಳ ಆಕ್ರಮಣ ಸಮಯದಲ್ಲೂ ವಿಭಿನ್ನವಾದ ಧ್ವನಿಯನ್ನು ಹೊರಡಿಸುವ ಮುಖಾಂತರ ಪರಭಕ್ಷಕಗಳಿಂದ ರಕ್ಷಿಸಲ್ಪಡುತ್ತದೆ ಹೀಗೆ ಕೆಲವು ಪ್ರಭೇದದ ಪ್ರಾಣಿಗಳು ಗುಂಪು ಗುಂಪಾಗಿ ವಾಸಿಸುವ ಮೂಲಕ ಪರಭಕ್ಷಕಗಳಿಂದ ರಕ್ಷಣೆ ಪಡೆಯುತ್ತವೆ ಏಕೆಂದರೆ ಪರಭಕ್ಷಕಗಳು ಬೇಟೆಯ ಹಿಂಡು ಹಿಂಡು ಆಗಿ ಇದ್ದಾಗ ದಾಳಿ ಮಾಡಲು ಹೆದರುತ್ತದೆ ವಿವಿಧ ರಕ್ಷಣಾ ತಂತ್ರಗಳ ಹೊರತಾಗಿಯೂ ಪರಭಕ್ಷಕಗಳು ಬೇಟೆಯನ್ನು ಮುಂದುವರಿಸುತ್ತಲೇ ಇರುತ್ತವೆ ಏಕೆಂದರೆ ಅವುಗಳಿಗೂ ಕೂಡ ಆಹಾರ ಮತ್ತು ಉಳಿವಿಗೂ ಇದು ಮುಖ್ಯವಾಗುತ್ತದೆ ಜೀವ ವೈವಿಧ್ಯತೆಯ ಸಮತೋಲನ ಕಾಪಾಡಲು ಪರಭಕ್ಷಕಗಳ ಉಳಿವು ಅಷ್ಟೇ ಮುಖ್ಯವಾಗಿದೆ ಪರಭಕ್ಷಕಗಳು ಇಲ್ಲದೇ ಹೋಗಿದ್ದರೆ ವಿವಿಧ ಪ್ರಭೇದದ ಜೀವಿಗಳ ಸಂಖ್ಯೆಯು ಹೆಚ್ಚಾಗಿ ನೈಸರ್ಗಿಕ ಅಸಮತೋಲನ ಉಂಟಾಗಬಹುದು ಇದಕ್ಕಾಗಿಯೇ ಪ್ರಕೃತಿಯೇ ತನ್ನ ಕೊಡುಗೆಯನ್ನು ನೀಡಿದೆ ಅದೇನೆಂದರೆ ಪರಭಕ್ಷಕ ಮತ್ತು ಬೇಟೆಯ ನಡುವಿನ ಸಂಬಂಧವು ವಿಕಸನೀಯ ಶಸ್ತ್ರಾಸ್ತ್ರ ಸ್ಪರ್ಧೆಯಂತಿದೆ ಇಲ್ಲಿ ಒಂದು ಪ್ರಭೇದವು ತನ್ನನ್ನು ರಕ್ಷಿಸಿಕೊಳ್ಳಲು ರಕ್ಷಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿಕೊಂಡ ತಕ್ಷಣ ಅದನ್ನು ಬೇಟೆಯಾಡುವಂತಹ ಪ್ರಭೇದವು ಆ ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸಲು ಅನುವು ಮಾಡಿಕೊಡುವ ಮತ್ತೊಂದು ಬೇಟೆಯ ವಿಧಾನವನ್ನು ಕಂಡುಕೊಳ್ಳುತ್ತದೆ ಜೈವಿಕ ರಕ್ಷಣೆಯು ಪರಭಕ್ಷಕಗಳಿಂದ ದಾಳಿಗೆ ತುತ್ತಾಗುವಂತಹ ಜೀವಿಗಳನ್ನು ರಕ್ಷಿಸುವ ಒಂದು ವ್ಯವಸ್ಥೆಯಾಗಿದ್ದು ವಿವಿಧ ಜೀವಿ ಪ್ರಭೇದಗಳ ನಡುವೆ ನೈಸರ್ಗಿಕ ಆಹಾರ ಸರಪಳಿಯನ್ನು ಉಳಿಸುವುದರ ಮೂಲಕ ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ ರ ಪ್ರಕಾರ ವಿಕಾಸದ ಸಿದ್ಧಾಂತವು ನೈಸರ್ಗಿಕ ಆಯ್ಕೆ ಎಂಬ ತತ್ವದಡಿಯಲ್ಲಿ ನಿಂತಿದೆ ಅಂದರೆ ಯಾವ ಪ್ರಾಣಿಗಳು ಪರಿಸರಕ್ಕೆ ಉತ್ತಮವಾಗಿ ಹೊಂದಿಕೊಳ್ಳುತ್ತವೋ ಆ ಜೀವಿಗಳು ಬದುಕುವ ಮತ್ತು ಸಂತಾನೋತ್ಪತ್ತಿ ಮಾಡುವ ಸಾಧ್ಯತೆ ಹೆಚ್ಚಿರುತ್ತದೆ ಇದು ಯಾವುದೇ ಸಂತತಿಯ ಅತಿ ಸಂತಾನ ಅಥವಾ ಕೆಲವು ಪ್ರಭೇದಗಳ ಅಳಿವಿನ ಸಾಧ್ಯತೆಗಳನ್ನು ನಿಯಂತ್ರಿಸುತ್ತದೆ ಆದ್ದರಿಂದ ಪರಭಕ್ಷಕ ಮತ್ತು ಬೇಟೆಯ ಸಂಬಂಧಗಳು ಜೀವವೈವಿಧ್ಯದಲ್ಲಿನ ಪೋಷಕಾಂಶಗಳ ಚಕ್ರವು ಮುಂದುವರಿಯುತ್ತದೆ ಎಂಬುದನ್ನು ಖಚಿತಪಡಿಸುತ್ತದೆ ಹಾಗೂ ಇದು ಪ್ರಾಪಂಚಿಕ ಜೀವನದ ಅಸ್ತಿತ್ವಕ್ಕೆ ಮುಖ್ಯವಾಗಿದೆ ಜೀವಿಗಳಲ್ಲಿ ರಕ್ಷಣಾ ತಂತ್ರಗಳು ಈ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ನಂದಿನಿ ಜಿ ಕಾರ್ಯಕ್ರಮದ ಪ್ರಸ್ತುತಿ ಜಿ ಶಾಂತಕುಮಾರ್ ಇದು ಇಂದಿನ ವಿಜ್ಞಾನ ಭಾರತಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು